ನೋಡಿ ನಮ್ಮ ಗಿಡಕ್ಕೆ ಅನಾನಸ್ ಕೂಡ ಬರ್ತಾ ಇದೆ. ಇಷ್ಟು ಬೇಗ ಬರ್ಬೋದು ಆಕ್ಚುಲಿ. ಜುಟ್ಟುಗಳಿಗೆ ಏನೋ ಒಂದು ರೋಗ ಬಂದಿದೆ. ಏನು ರೋಗ ಅಂತ ಗೊತ್ತಾಗಲಿಲ್ಲ ನನಗೆ. ನೋಡಿ ಇದರ ಒಂದು ಏನು ನೋಡಿ, ಇದರ ಒಂದೊಂದು ಎಲೆ ಈ ರೀತಿಯಾಗಿ ಮಧ್ಯ ಸೀಳ್ಕೊಂಡು ಹೋಗ್ಬಿಟ್ಟಿದೆ ವೀಕ್ಷಕರೇ. ರಾಜ ಅನಾನಸ್ ಗಿಡಗಳಿಗೆ ರಾಣಿ ಅನಾನಸ್ ಗಿಡಗಳಿಗೆ ತುಂಬ ವ್ಯತ್ಯಾಸ ಇದೆ. ರಾಜ ಅನಾನಸ್ ಗಿಡಕ್ಕೆ ಸ್ವಲ್ಪ ನೋಡಿ, ಈ ಅನಾನಸ್ ಗಿಡಕ್ಕೆ ಮತ್ತು ಈ ಅನಾನಸ್ ಗಿಡಕ್ಕೆ ಅಂದರೆ ಡಿಫ್ರೆನ್ಸ್ ಕಾಣಿಸ್ತಾ ಉಂಟು ನಿಮಗೆ. ಇದು ರಾಣಿ ಅನಾನಸ್ ಗಿಡ ನೋಡಿ, ಇದಕ್ಕೆ ಮುಳ್ಳು ಜಾಸ್ತಿ ಇದೆ ನೋಡಿ. ನೋಡಿದ್ರೆ ಇದರ ಒಂದು ಏನು ಜುಟ್ಟು ಇರುತ್ತಲ್ಲ, ಈ ಜುಟ್ಟು ಇಲ್ಲೇ ಕಟ್ಟಾಗಿರ್ತಿತ್ತು. ಎಲ್ಲ ಜುಟ್ಟು ಹೀಗೆ ಕಟ್ಟಾಗಿ ಇಲ್ಲೇ ಹಿಂಗೆ ಅಡ್ಡ ಬಿದ್ದಿರ್ತಿತ್ತು. ಹೀಗೆ ಮುಟ್ಟಿದ್ರೆ ಕೈಯಲ್ಲಿ ಕಿತ್ತು ಬರ್ತಿತ್ತು. ಆ ಒಂದು ಕಾಂಡದ ಗಾತ್ರ ನೋಡಿ ಎಷ್ಟಿದೆ. ಇದರ ಒಂದು ಕಾಂಡದ ಗಾತ್ರ ನೋಡಿ ಯಾವ ರೀತಿ ಇದೆ, ಕಾಣಿಸ್ತಾ ಇದೆಯಾ ನಿಮಗೆ? ಇದೇ ಒಂದು ಸೆಕ್ಕರಿಗೆ ಮತ್ತು ಸ್ಲಿಪ್ ಸಸಿಗೆ ಇರುವಂಥ ವ್ಯತ್ಯಾಸ. ಎಲ್ಲರಿಗೂ ಸ್ವಾಗತ. ನೀನು ನೋಡ್ತಾ ಇರೋದು ಕೃಷಿ ಕಲ್ಯಾಣ, ರೈತರಿಗೆ ನಮ್ಮ ಗುರಿ ವಾಹಿನಿ. ಈ ನಮ್ಮ ಅನಾನಸ ತೋಟ. ಈ ಅನಾನಸ ತೋಟ ನಮ್ಮ ಅಂಕಲ್ ಎಂದು ಬನ್ನಿ ನೋಡೋಣ. ವೀಕ್ಷಕರೇ, ಇದು ನಮ್ಮ ಅನಾನಸ್ ತೋಟ. ನಮ್ಮ ಅನಾನಸ್ ತೋಟಕ್ಕೆ ಬಂದಿದ್ದೆ ನಾನು. ಒಂದ್ಸಲ ನೋಡಿ, ಹೀಗೆ ನೋಡಿ ನಮ್ಮ ಅನಾನಸ್ ತೋಟ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಈ ಒಂದು ಜಾಗ, ಈ ಒಂದು ನೆಟ್ಟಂತಹ ಅನಾನಸ್ ನೆಟ್ಟಂತಹ ಒಂದು ಜಾಗ, ಒಂದು ಖಾಲಿ ಒಂದು ಜಮೀನಿತ್ತು. ಆ ಜಮೀನನ್ನು ನಾವು ಯಾವ ರೀತಿಯಾಗಿ ಅನಾನಸ್ ತೋಟವನ್ನು ಮಾಡಲಿಕ್ಕೆ ಹೂಳ್ಕೊಳ್ತೇವೆ, ಯಾವ ರೀತಿಯಾಗಿ ಲೈನ್ ಹಾಕ್ತೇವೆ, ಯಾವ ರೀತಿಯಾಗಿ ಅದಕ್ಕೆ ಪೈಪಿಂಗ್ ಮಾಡ್ತೇವೆ, ನೀರಾವರಿ ಮಾಡ್ತೇವೆ, ಮತ್ತು ಒಂದು ಬೋರ್ ಇತ್ತು, ಬೋರ್ ಒಳಗಡೆ ಯಾವ ರೀತಿಯಾಗಿ ನಾವು ಮೋಟರನ್ನು ಇಳಿಸಿದ್ವಿ, ಅದೆಲ್ಲ ಸಂಚಿಕೆಯನ್ನು ಒನ್ ಬೈ ಒನ್ ಒಂದರಂತರ ಒಂದು ಸ್ಟೆಪ್ಪನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಹಾಕ್ತಾ ಬಂದಿದ್ದೇವೆ. ನೀವು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಹೋಗಿ ಚೆಕ್ ಮಾಡಿ. ಅಲ್ಲಿ ಸ್ಟಾರ್ಟಿಂಗಿಂದ ನಾವು ಈ ಒಂದು ಅನಾನಸ್ ತೋಟವನ್ನು ಹೇಗೆ ಮಾಡಿದ್ವಿ ಅಂತ ಹೇಳಿ ತೋರಿಸಿದ್ವಿ ವೀಕ್ಷಕರೇ. ನೋಡಿ, ಇದು ನಮ್ಮ ಅನಾನಸ್ ತೋಟ. ಇದನ್ನು ನಾವು ಸಸಿಯನ್ನು ಯಾವ ರೀತಿಯಾಗಿ ಚೂಸ್ ಮಾಡಬೇಕು, ಇದರ ಒಂದು ಸಸಿ ಇದ್ದಾವಾಗ ಇದು, ಅಥವಾ ಇದು ಒಂದು ಬೀಜ ಅಂತಲೇ ಹೇಳ್ತಾರೆ. ಇದು ಒಂದು ಚಿಕ್ಕ ಒಂದು ಗಿಡ ಇದ್ದಾವಾಗ ಅಥವಾ ಇದರ ಬೀಜವನ್ನು ಯಾವ ರೀತಿಯಾಗಿ ನಾವು ಬೇರೆ ತೋಟದಿಂದ ತರಬೇಕು, ಅದರ ಒಂದು ರೇಟು, ಮತ್ತು ಎಂತಹ ಒಂದು ಸಸಿಯನ್ನು ನಾವು ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹಾಕಿದ್ವಿ ಮಾಹಿತಿ. ಅದರ ಒಂದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಡ್ತೇನೆ, ನೀವು ಅದರಿಂದ ಹೋಗಿ ನೋಡ್ಕೊಳ್ಬೋದು. ಅದರಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೆ ನಾವು, ಯಾವ ರೀತಿಯಲ್ಲಿ ಇರುವಂಥ ಒಂದು ಸಸಿಯನ್ನು ಆಯ್ಕೆ ಮಾಡಬೇಕು, ಯಾವ ರೀತಿಯಲ್ಲಿ ಇರುವ ಸಸಿಗೆ ಹೆಚ್ಚು ಜಾಸ್ತಿ ದೊಡ್ಡ ಒಂದು ಸೈಜ್ ಬರುತ್ತೆ, ಇಳುವರಿ ಬೇಗ ಬರುತ್ತೆ ಅಂತ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಅದರಲ್ಲಿ. ಇವತ್ತು ನಾವು ಅದರಲ್ಲಿ ನಾವು ಹೇಳಿದ್ವಿ ಎರಡು ರೀತಿಯ ಸಸಿಗಳಿರುತ್ತೆ ಅಂತ ಹೇಳಿದ್ವಿ. ಒಂದು ಸೆಕ್ಕರ್ ಅಂತ ಇರುತ್ತೆ, ಅದೊಂದು ಇರುತ್ತೆ, ಮತ್ತೊಂದು ಸ್ಲಿಪ್ ಅಂತ ಇರುತ್ತೆ ಅಂತ ಹೇಳಿದ್ವಿ. ಅದರಲ್ಲಿ ಸ್ಲಿಪ್ ಏನಿರುತ್ತೆ, ಆ ಸ್ಲಿಪ್ಪಿಗೆ ನಾವು ತುಂಬ ಬೇಗನೆ ಮತ್ತು ಜಾಸ್ತಿ ಸ್ವಲ್ಪ ಸೈಜ್ ಚೆನ್ನಾಗಿ ಬರುತ್ತೆ, ಮತ್ತು ಬೇಗನೆ ಇಳುವರಿ ಬರುತ್ತೆ, ಮತ್ತು ಗಿಡ ಕೂಡ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಅಂತ ಹೇಳಿದ್ವಿ. ಮತ್ತು ಏನು ಸೆಕ್ಕರ್ ಇರುತ್ತೆ, ಆ ಸೆಕ್ಕರಿಗೆ ಬೆಳಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಸ್ವಲ್ಪ ಗಿಡ ಸ್ವಲ್ಪ ಅಷ್ಟೇ ದಷ್ಟಪುಷ್ಟವಾಗಿ ಬೆಳೆದಿಲ್ಲ ಅಂತ ಹೇಳಿದ್ವಿ. ಇವಾಗ ನಾನು ನಿಮಗೆ ಅದನ್ನೇ ತೋರಿಸ್ತೇನೆ, ಸೆಕ್ಕರಿಗೆ ಮತ್ತು ಸ್ಲಿಪ್ ಸಸಿಗೆ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ತೋರಿಸ್ತೇನೆ. ನೋಡಿ ವೀಕ್ಷಕರೇ, ಇದರಲ್ಲಿ ನೀವು ಕಾಣಬಹುದು ಈ ಒಂದು ಸಸಿಗೆ, ಈ ಸಸಿಗೆ ಮತ್ತು ಈ ಸಸಿಗೆ ಅಂದರೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಇದನ್ನು ಎರಡನ್ನು ಒಂದೇ ಸಲ ನಾವು ಕಿತ್ತಿದ್ವಿ, ಇದನ್ನು ನಾವು ಒಂದೇ ಸಲ ಕಿತ್ತಿದ್ವಿ. ಇದರ ಹೈಟ್ ನೋಡಿ ಎಷ್ಟು ಏನಿದೆ, ಮತ್ತು ಇದರ ಒಂದು ಕಾಂಡದ ಗಾತ್ರ ನೋಡಿ ಎಷ್ಟಿದೆ. ಇದರ ಒಂದು ಕಾಂಡದ ಗಾತ್ರ ನೋಡಿ ಯಾವ ರೀತಿ ಇದೆ, ಕಾಣಿಸ್ತಾ ಇದೆಯಾ ನಿಮಗೆ? ಇದೇ ಒಂದು ಸೆಕ್ಕರಿಗೆ ಮತ್ತು ಸ್ಲಿಪ್ ಸಸಿಗೆ ಇರುವಂಥ ವ್ಯತ್ಯಾಸ. ಇದು ನಮ್ಮದು ಸ್ಲಿಪ್ ಸಸಿ, ಇದು ಒಂದು ನಮ್ಮದು ಸೆಕ್ಕರ್ ಸಸಿ ನೋಡಿ. ಇದು ಒಂದು ಸ್ಲಿಪ್ ಸಾರಿ ಸೆಕ್ಕರ್, ಇದು ಇದೆಲ್ಲ ಸೆಕ್ಕರ್ ಸಸಿಗಳು. ಇದು ನೋಡಿ, ಅದು ಸ್ಲಿಪ್ ಸಸಿ ನಮ್ಮದು ನೋಡಿ ನೋಡಿ. ಇದು ಕೂಡ ನಮ್ಮದು ಏನು ಸ್ಲಿಪ್ ಸಸಿ, ಇದು ಸೆಕ್ಕರ್ ಸಸಿ. ಏನು ಡಿಫ್ರೆನ್ಸ್ ಕಾಣಿಸ್ತದೆ ನೋಡಿ ನಿಮಗೆ, ನೋಡಿದ್ರಲ್ಲ ವೀಕ್ಷಕರೇ ಏನು ಡಿಫ್ರೆನ್ಸ್ ಅಂತ ಹೇಳಿ. ಅದಕ್ಕೆ ನಾವು ಹೇಳಿದ್ವಿ ಸಸಿಗಳ ಒಂದು ಆಯ್ಕೆ ನಮ್ಮದು ಸರಿಯಾಗಿರಬೇಕು ಅಂತ ಹೇಳಿದ್ವಿ. ನೋಡಿ, ಇದು ನಮ್ಮದು ಸೆಕ್ಕರ್, ಇದು ಸ್ಲಿಪ್, ಇದು ಸೆಕ್ಕರ್. ಏನು ಡಿಫ್ರೆನ್ಸ್ ಇದೆ ನೋಡಿ, ನೋಡಿದ್ರಲ್ಲ ನೀವು ನೋಡಿ ನೋಡಿ, ಅದು ನಮ್ಮದು ಸ್ಲಿಪ್, ಇದು ಸೆಕ್ಕರ್. ಈ ರೀತಿಯಾಗಿ ವೀಕ್ಷಕರೇ ತುಂಬ ಒಂದು ಡಿಫ್ರೆನ್ಸ್ ಇರುತ್ತೆ ನಾವು ಸಸಿಗಳನ್ನ ಆಯ್ಕೆ ಮಾಡುವಾಗ. ಅದರಲ್ಲಿ ಕೂಡ ಒಂದು ಡಿಪೆಂಡ್ ಆಗಿರುತ್ತೆ ನಮ್ಮ ಒಂದು ಇಳುವರಿ, ನಮ್ಮ ಒಂದು ಕಾಯಿ ಹೇಗೆ ಬರುತ್ತೆ ಅಂತ ಅದರಲ್ಲಿ ಕೂಡ ಡಿಪೆಂಡ್ ಆಗಿರುತ್ತೆ. ನೋಡಿ, ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಅಕ್ಕನ ಮಗ ಕೂಡ ಬಂದಿದ್ದಾನೆ. ನೋಡಿ ವೀಕ್ಷಕರೇ, ನಮ್ಮ ಒಂದು ಜಾಗ ಈ ಕಡೆ ಮೇಲಿದೆ,
ಮತ್ತೆ ಆ ಕಡೆ ಕೆಳಗಿದೆ ನಮ್ದು, ಆ ಕಡೆ ಕೆಳಗಿದೆ. ನಾವು ಇದಕ್ಕೆ ಏನ್ ಮಾಡಿದ್ದೇವೆ ಅಂತ ಹೇಳಿ ನೋಡಿ ಒಂದ್ಸಲ ಇಲ್ಲಿ ನೋಡಿ, ಇಲ್ಲಿ ಮಧ್ಯ ಮಧ್ಯದಲ್ಲಿ ನಾವು ಈ ರೀತಿಯಾಗಿ ಕಾಲುವೆಗಳನ್ನು ಹೊಡ್ಕೊಂಡಿದ್ದೇವೆ ನೋಡಿ, ಈ ರೀತಿಯಾಗಿ ಕಾಲುವೆಗಳನ್ನು ಹೊಡ್ಕೊಂಡಿದ್ದೇವೆ ನಾವು ಮೇಲಿನಿಂದ ಕೆಳಗೆ ಈ ರೀತಿಯಾಗಿ ಕಾಲುವೆ ಹೊಡ್ಕೊಂಡಿದ್ದೇವೆ. ಯಾಕಪ್ಪ ಅಂತ ಹೇಳಿದ್ರೆ ಮಳೆ ನೀರು ಅಥವಾ ಮಳೆ ಬಂದವಾಗ, ನಮ್ಮ ಮಳೆ ಜಾಸ್ತಿ ಆದವಾಗ ಅದ್ರ ನೀರು ಈ ರೀತಿಯಾಗಿ ಹರ್ಕೊಂಡು ಬಂದು ಈ ಕಾಲುವೆಗೆ ಬಂದು ಈ ಕಾಲುವೆಯಿಂದ ಹರ್ಕೊಂಡು ಹೋಗ್ಲಿ ಅಂಥೇಳಿ ನಾವು ಎಷ್ಟೆಷ್ಟು ಒಂದು 20-20 ಅಡಿಗೆ ಒಂದೊಂದು ಇದನ್ನು ಮಾಡ್ಕೊಂಡಿದ್ದೆ ನಾವು. ಎಷ್ಟು 20 ಅಡಿ ಅಲ್ಲ, ಒಂದು 30-30 ಅಡಿಗೆ ನಾವು ಒಂದೊಂದು ಕಾಲುವೆಯನ್ನು ಹೊಡ್ಕೊಂಡಿದ್ದೇವೆ. ಅಲ್ಲಿ 30 ಅಡಿಗೆ ಮತ್ತೊಂದು ಕಾಲುವೆ ಇದೆ. ಈ ರೀತಿಯಾಗಿ ನಾವು ಕಾಲುವೆಯನ್ನು ಹೊಡ್ಕೊಳ್ಳೋದ್ರಿಂದ ಏನು ಮಳೆ ನೀರು ಏನು ಬರುತ್ತೆ ಅದು ಸಲೀಸಾಗಿ ಹರ್ಕೊಂಡು ಹೋಗುತ್ತೆ. ಕೆಲವು ದಿನಗಳ ಹಿಂದೆ ನಾವು ಇದಕ್ಕೆ ಕಳೆನಾಶಕವನ್ನು ಹೊಡೆದಿದ್ವಿ ನೋಡಿ, ಎಲ್ಲ ಕಳೆ ಸತ್ತೋಗಿದೆ, ಒಣಗೋಗಿದೆ. ಕೆಲವೊಂದು ಕಳೆ ಮಾತ್ರ ಇದೆ ನೋಡಿ ಇಲ್ಲಿ. ಕೆಲವು ದಿನಗಳ ಹಿಂದೆ ವೀಕ್ಷಕರೇ ಇದಕ್ಕೆ ಒಂದು ರೀತಿಯ ಹುಳುಗಳ ಬಾಧೆ ಬಂದಿತ್ತು. ಅದೇನಪ್ಪ ಅಂತ ಹೇಳಿದರೆ ಈಗ ನಾವು ಅದಕ್ಕೆ ಔಷಧಿ ಹೊಡೆದು ಆ ಒಂದು ಬಾಧೆ ಕಡಿಮೆ ಆಗಿದೆ. ಇಲ್ಲಿ ನೋಡಿ ಇದೇನಾಗುತ್ತಾಗ್ತಿತ್ತು ಅಂತ ಹೇಳಿದರೆ ಇದರ ಒಂದು ಏನು ಜುಟ್ಟು ಇರುತ್ತಲ್ಲ, ಈ ಜುಟ್ಟು ಇಲ್ಲೇ ಕಟ್ಟಾಗಿರ್ತಿತ್ತು. ಎಲ್ಲ ಜುಟ್ಟು ಹೀಗೆ ಕಟ್ಟಾಗಿ ಇಲ್ಲೇ ಹಿಂಗೆ ಅಡ್ಡ ಬಿದ್ದಿರ್ತಿತ್ತು. ಹೀಗೆ ಮುಟ್ಟಿದ್ರೆ ಕೈಯಲ್ಲಿ ಕಿತ್ತು ಬರ್ತಿತ್ತು, ಆ ರೀತಿ ಆಗ್ತಿತ್ತು. ಅದಕ್ಕೆ ಏನು ಕಾರಣ, ಯಾವ ಹುಳು ಕಾರಣ ಅಂಥೇಳಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಮಗೆ. ಅದಕ್ಕೆ ಒಂದು ಔಷಧಿ ಬಂತು, ಆ ಔಷಧಿ ನಾವು ಅದಕ್ಕೆ ಹಾಕಿದ್ರಿಂದ ಇದರ ಒಂದು ಆ ಒಂದು ಹುಳುವಿನ ಕಾಟ ನಮಗೆ ತಪ್ಪೋಯ್ತು ನೋಡಿ. ನಾವು ಇದಕ್ಕೆ ಮೊನ್ನೆ ಅಷ್ಟೇ ಇದಕ್ಕೆ ನಾವು ಇದನ್ನು ಹೊಡೆದಿದ್ದೇವೆ, ಏನು ಟಾನಿಕನ್ನು ಹೊಡೆದಿದ್ದೇವೆ. ಅದರ ಒಂದು ಸಂಚಿಕೆ ಮಾಡಿದೆ ನಾನು, ಯಾವ ಟಾನಿಕ್ ಹೊಡೆದಿದ್ವಿ, ಎಷ್ಟು ಪ್ರಮಾಣದಲ್ಲಿ ಹೊಡೆದಿದ್ವಿ, ಅದೆಲ್ಲದ್ರ ಬಗ್ಗೆ ನಾನು ಮಾಹಿತಿಯನ್ನು ಹಾಕಿದ್ದೇನೆ ಅದರಲ್ಲಿ. ಇನ್ನೊಂದು ಸ್ವಲ್ಪ ಕೆಲವೇ ದಿನಗಳಲ್ಲಿ ನಾನು ಅದರ ಒಂದು ಸಂಚಿಕೆಯನ್ನು ಹಾಕ್ತೇನೆ ನೋಡಿ. ನೋಡಿ ಇಲ್ಲೊಂದು ಕಾಲುವೆ ಇದೆ, ಇಲ್ಲೊಂದು ಕಾಲುವೆ ಇದೆ ನೋಡಿ ನೋಡಿ. ಈ ರೀತಿಯಾಗಿ ನಾವು ಕಾಲುವೆ ಮಧ್ಯದಲ್ಲಿ ಕಾಲುವೆಯನ್ನು ಹೊಡ್ಕೊಂಡಿದ್ದೇವೆ ನೋಡಿ ವೀಕ್ಷಕರೇ, ಯಾವ ರೀತಿಯಾಗಿದೆ ನಮ್ಮದು. ಅಲ್ಲಿ ಫುಲ್ ಕೆಳಗೆ ಒಂದು ಕೆರೆ ಟೈಪ್ ಉಂಟು, ಕೆರೆ ಅಲ್ಲ ಒಂದು ತೋಡ್ ಇದ್ದಂಗೆ ಉಂಟು ನೋಡಿ, ಚೆನ್ನಾಗುಂಟಲ್ಲ ವೀಕ್ಷಕರೇ ನೋಡಿ. ಇದು ಸ್ಲಿಪ್ ಸಸಿ, ಇದು ಸೆಕ್ಕರ್, ಇದೆಲ್ಲ ಸೆಕ್ಕರ್ ಸಸಿಗಳು. ಇದು ಒಂದು ಸ್ಲಿಪ್ ಸಸಿ, ಈ ರೀತಿಯಾಗಿ ಸ್ಲಿಪ್ ಸಸಿನ ಹುಡುಕಬೇಕು ನೋಡಿ. ಈ ಒಂದು ಅನಾನಸ್ ಗಿಡ ನೋಡಿ, ಈ ಅನಾನಸ್ ಗಿಡಕ್ಕೆ ಮತ್ತು ಈ ಅನಾನಸ್ ಗಿಡಕ್ಕೆ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಉಂಟು ನಿಮಗೆ? ಇದು ರಾಣಿ ಅನಾನಸ್ ಗಿಡ ನೋಡಿ, ಇದಕ್ಕೆ ಮುಳ್ಳು ಜಾಸ್ತಿ ಇದೆ ನೋಡಿ, ನೋಡಿದ್ರ ಕಾಣಿಸ್ತಾ ಇದೆಯಾ ನೋಡಿ. ಇದು ರಾಣಿ ಅನಾನಸ್ ಗಿಡ, ಇದಕ್ಕೆ ಮುಳ್ಳುಗಳಿರುತ್ತೆ ನೋಡಿ ಸೈಡಿಗೆ, ಇದಕ್ಕೆ ಮುಳ್ಳಿಲ್ಲ ನೋಡಿ, ತುದಿಗೆ ಸ್ವಲ್ಪ ಮುಳ್ಳಿರುತ್ತೆ. ಇದು ರಾಜ ಅನಾನಸ್ ಗಿಡ, ನಮ್ಮ ಸೈಡ್ ನೆಡುವಂಥ ಗಿಡಗಳು ರಾಜ ಅನಾನಸ್ ಗಿಡಗಳು, ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂಥ ಗಿಡಗಳು ರಾಜ ಅನಾನಸ್ ಗಿಡಗಳು. ರಾಜ ಅನಾನಸ್ ಗಿಡಗಳಿಗೆ ರಾಣಿ ಅನಾನಸ್ ಗಿಡಗಳಿಗೆ ತುಂಬ ವ್ಯತ್ಯಾಸ ಇದೆ. ರಾಜ ಅನಾನಸ್ ಗಿಡಕ್ಕೆ ಸ್ವಲ್ಪ ಮುಳ್ಳುಗಳು ಕಡಿಮೆ ಇರುತ್ತೆ, ಮುಳ್ಳುಗಳು ಇರೋದಿಲ್ಲ. ರಾಣಿ ಅನಾನಸ್ ಗಿಡಕ್ಕೆ ಮುಳ್ಳುಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಕಡೆಯಲ್ಲಿ, ನಮ್ಮ ಒಂದು ಕರ್ನಾಟಕದಲ್ಲಿ ಇದನ್ನು ಜಾಸ್ತಿ ಬೆಳೆದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಬೆಳೆಯೋದು ರಾಜ ಅನಾನಸ್ಸು. ರಾಜ ಅನಾನಸಲ್ಲಿ ಜ್ಯೂಸಿಗೆ ಜಾಸ್ತಿ ಯೂಸ್ ಆಗುತ್ತೆ, ಅದರಲ್ಲಿ ತುಂಬ ಜ್ಯೂಸ್ ಜಾಸ್ತಿ ಇರುತ್ತೆ ವೀಕ್ಷಕರೇ. ಹಾಗೆ ಕೂಡ ರಾಣಿ ಅನಾನಸನ್ನು ಹಾಗೆ ತಿನ್ನಲಿಕ್ಕೆ ಯೂಸ್ ಮಾಡ್ತಾರೆ, ಅದನ್ನು ಕೇರಳದಲ್ಲಿ ಜಾಸ್ತಿ ಬೆಳೀತಾರೆ ರಾಣಿ ಅನಾನಸನ್ನು. ಅದಕ್ಕೆ ಮುಳ್ಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಕೆಲಸಗಾರ ಅದಕ್ಕೆ ಸಿಗೋದಿಲ್ಲ. ಕೇರಳದಲ್ಲಿ ಮಷಿನರಿಗಳನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಅದನ್ನು ಬೆಳೀತಾರೆ ಅವರು. ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಇದನ್ನು ರಾಜ ಅನಾನಸನ್ನೇ ಬೆಳೀತಾರೆ. ಮತ್ತು ರಾಜ ಅನಾನಸ್ ಹಣ್ಣಿಗೆ ಶೆಲ್ಫ್ ಲೈಫ್ ತುಂಬ ಕಡಿಮೆ ಇರುತ್ತೆ, ಅದನ್ನು ಬೇಗ ಯೂಸ್ ಮಾಡಬೇಕಾಗುತ್ತೆ. ಆದರೆ ರಾಣಿ ಅನಾನಸ್ಸು ಸ್ವಲ್ಪ ಗಟ್ಟಿ ಇರುತ್ತೆ, ಅದರಲ್ಲಿ ಜ್ಯೂಸಿನ ಪ್ರಮಾಣ ಕಡಿಮೆ ಇರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಅದು ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ರಾಜ ಅನಾನಸಲ್ಲಿ ಜ್ಯೂಸ್ ಜಾಸ್ತಿ ಇರೋದ್ರಿಂದ ಅದು ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ. ಆದರೆ ನಮ್ಮ ಕಡೆ, ನಮ್ಮ ಒಂದು ಅಕ್ಕಪಕ್ಕದಲ್ಲಿ ಏನು ರಾಜ ಅನಾನಸ್ ಹಣ್ಣಿಗೆ ಭಾರಿ ಬೇಡಿಕೆ ಇದೆ, ಇಲ್ಲಿ ಜ್ಯೂಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ ಒಂದು ಗ್ರಾಮದಲ್ಲಿ, ನಮ್ಮ ಒಂದು ಬನವಾಸಿ ಗ್ರಾಮದಲ್ಲಿ ಬೆಳೆಯುವಂಥ ಅನಾನಸಿಗೆ ತುಂಬ ಡಿಮ್ಯಾಂಡ್ ಇದೆ. ಬನವಾಸಿಯಲ್ಲಿ ಎಲ್ಲೇ ಒಂದು ಹೊರಗಡೆ ಹೋದರೂ ಕೂಡ ನಿಮಗೆ ಒಂದೊಂದು ಅನಾನಸ್ ತೋಟ ಸಿಕ್ಕೇ ಸಿಗುತ್ತೆ, ಮನೆಯ ಹಿತ್ತಲಲ್ಲಿ ಕೂಡ ಅನಾನಸ್ ತೋಟ ಸಿಕ್ಕೇ ಸಿಗುತ್ತೆ. ಆ ರೀತಿಯಾಗಿ ಅನಾನಸ್ ತುಂಬ ಪ್ರಮಾಣದಲ್ಲಿ ಬೆಳೀತಾರೆ ನೋಡಿ. ಇಲ್ಲೊಂದು ಗಿಡಕ್ಕೆ ಯಾವ ರೀತಿಯಾಗಿ ಇದರ ಒಂದು ಇದು ಬಂದಿದೆ ನೋಡಿ, ಜುಟ್ಟುಗಳು ಹೇಗಾಗಿದೆ, ಜುಟ್ಟುಗಳಿಗೆ ಏನೋ ಒಂದು ರೋಗ ಬಂದಿದೆ, ಏನು ರೋಗ ಅಂತ ಗೊತ್ತಾಗಲಿಲ್ಲ ನನಗೆ ನೋಡಿ. ಇದರ ಒಂದು ಏನು ನೋಡಿ, ಇದರ ಒಂದು ಒಂದೊಂದು ಎಲೆ
ಈ ರೀತಿಯಾಗಿ ಮಧ್ಯ ಸೀಳ್ಕೊಂಡು ಹೋಗ್ಬಿಟ್ಟಿದೆ ವೀಕ್ಷಕರೇ. ಇದಕ್ಕೆ ಕಾರಣ ಏನಪ್ಪ, ನಾ ಇದೇ ಫಸ್ಟ್ ಗಿಡಕ್ಕೆ ನೋಡಿದ್ದಿದ್ದು ನೋಡಿ, ಈ ರೀತಿಯಾಗಿ ಒಂದೇ ಒಂದು ಇದು ಜುಟ್ಟಿದು, ಒಂದೇ ಜುಟ್ಟು ಈ ರೀತಿಯಾಗಿ ಹರಿದೋಗಿ ಹರಿದೋಗ್ಬಿಟ್ಟಿದ್ದು ನೋಡಿ, ಇಲ್ಲಿ ಕಾಣಿಸ್ತಾ ಉಂಟ ನೋಡಿ, ಹರಿದೋಗ್ಬಿಟ್ಟಿದ್ದು ನೋಡಿ, ಇದು ಕೂಡ ಹರಿದೋಗ್ಬಿಟ್ಟಿದೆ ನೋಡಿ ನೋಡಿ. ಯಾಕೆ ಹೀಗಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ನೋಡಬೇಕು. ಇದ್ರದ್ದು ಒಂದು ಫೋಟೋ ಹೊಡೆದು ನಾನು ತೋರಿಸ್ತೇನೆ ನೋಡಿ. ಇದು ಕೂಡ ಈ ರೀತಿ ಆಗಿಬಿಟ್ಟಿದ್ದಪ್ಪ ನೋಡಿ, ಈ ರೀತಿ ಹರಿದೋಗ್ಬಿಟ್ಟಿದೆ, ಈ ರೀತಿ ಬೆಂಡ್ ಬೆಂಡ್ ಆಗಿಬಿಟ್ಟಿದೆ. ಯಾಕೆ ಅಂತ ಗೊತ್ತಾಗಲಿಲ್ಲ ನನಗೆ. ನಿಮಗೇನಾದರೂ ಇದಕ್ಕೆ ಕಾರಣ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಇದಕ್ಕೆ ಏನು ಕಾರಣ ಇರ್ಬೋದು ಮತ್ತು ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ನನಗೆ ಕಲಿಸಿ, ನನಗೆ ಹೇಳಿ. ಒಂದ್ಸಲ ಹಾಗೆ ರೌಂಡ್ ಹೊಡ್ಕೊಂಡು ಬರೋಣ ವೀಕ್ಷಕರೇ, ನೋಡೋಣ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂಥೇಳಿ. ನೋಡಿ ವೀಕ್ಷಕರೇ, ಇಲ್ಲಿ ಒಂದು ಗಿಡಕ್ಕೆ ಮತ್ತೊಂಥರ ಅದೇ ಒಂದು ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಾಗಲಿಲ್ಲ ನೋಡಿ. ಈ ರೀತಿ ಅದರ ಒಂದು ಏನು ಏನು ಸುಳಿ ಬಂದಿರುತ್ತೆ, ಆ ಸುಳಿ ಈ ರೀತಿ ಬೆಂಡ್ ಬೆಂಡ್ ಆಗಿರುತ್ತಪ್ಪ, ಯಾಕೆ ಅಂತ ಗೊತ್ತಾಗ್ತಿಲ್ಲ ನೋಡಿ ನೋಡಿ. ಇದು ಯಾಕೋ ಸೀಳ್ಕೊಂಡು ಹೋಗ್ಬಿಟ್ಟಿದೆ ನೋಡಿ ನೋಡಿ, ಈ ರೀತಿಯಾಗಿ ಸೀಳಿ ಸೀಳಿ ಬಂದುಬಿಡುತ್ತೆ. ಯಾಕೆ, ಏನು ಪ್ರಾಬ್ಲಮ್ ಇರ್ಬೋದು ನೋಡಿ, ಈ ರೀತಿಯಾಗಿ ಬೆಂಡ್ ಬೆಂಡ್ ಆಗಿಬಿಟ್ಟಿದ್ದಾವೆ. ಮತ್ತೆ ಯಾವುದೇ ಗಿಡಕ್ಕೆ ಪ್ರಾಬ್ಲಮ್ ಕಾಣಿಸ್ತಿಲ್ಲ ನನಗೆ. ನೋಡಿ ನಮ್ಮ ಗಿಡಕ್ಕೆ ಅನಾನಸ್ ಕೂಡ ಬರ್ತಾ ಇದೆ, ಇಷ್ಟು ಬೇಗ ಬರ್ಬೋದು ಆಕ್ಚುಲಿ. ಇಷ್ಟು ಸಣ್ಣ ಗಿಡಕ್ಕೆ ಬರಬಾರ್ದು ಆಕ್ಚುಲಿ. ಮತ್ತೆ ಎಲ್ಲೈತಿ ನೋಡಿ, ನಮ್ಮ ಹುಡುಗರಿಗೆ ಭಾನುವಾರ ಎಲ್ಲರೂ ಖುಷಿ ಖುಷಿಯಿಂದ ಬರ್ತದೆ ನೋಡಿ. ಮತ್ತೆ ಎಲ್ಲೈತಿ ನೋಡಿ, ಇಲ್ಲೊಂದು ಅನಾನಸ್ ಆಗಿದೆ ನೋಡಿ. ಮಕ್ಕಳಿಗೆ ಖುಷಿ ನೋಡಿ, ಎಷ್ಟೆಲ್ಲ ಖುಷಿ ನೋಡಿ ಮಕ್ಕಳಿಗೆ ನೋಡಿ, ಎಷ್ಟು ದೊಡ್ಡ ಒಂದು ಅನಾನಸ್ ಹಣ್ಣು ಬಿಟ್ಟಿದೆ. ಹೋಗೋಣ ನೋಡಿ. ಇದು ಬೇರೆ ಒಂದು ಪಟ್ಟಿ ನಮ್ದು, ಮಧ್ಯೆ ರೋಡ್ ಇದೆ. ಅವಾಗ ತೋರಿಸಿದ್ದು ಬೇರೆ ಒಂದು ತೋಟ, ಇದು ಬೇರೆ ತೋಟ. ಅಂದ್ರೆ ನಮ್ದು ತೋಟ, ಆದ್ರೆ ಮಧ್ಯದಲ್ಲಿ ರೋಡ್ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ನೋಡಿ. ಬರ್ರಿ ಬರ್ರಿ ಮಕ್ಳೆ ಬರ್ರಿ, ಹೋಗೋಣ. ಹಾಗಾದ್ರೆ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅನಾನಸ್ ತೋಟ ಯಾವ ರೀತಿಯಾಗಿ ಬೆಳೆದಿದೆ ಅಂತ ಹೇಳಿ. ಅಲ್ಲಿ ಕೆಳಗಡೆ ಸ್ವಲ್ಪ ಹೊಸ ಗಿಡಗಳಿದ್ದಾವೆ, ಅದನ್ನು ಮತ್ತೊಂದು ಸಂಚಿಕೆಯಲ್ಲಿ ತೋರಿಸ್ತೇನೆ. ಮತ್ತೊಂದು ಸಂಚಿಕೆ ಮಾಡಿ ಹಾಕೋದಿದ್ದೆ ನಾನು, ಇದಕ್ಕೆ ಟಾನಿಕ್ ಯಾವ್ದು ಹೊಡೆದಿದ್ವಿ ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ವೀಕ್ಷಕರು, ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೆ ನಗ್ತಾ ಇರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್.